ಏನಾರು ಅರ್ಥ ಆಗ್ತಿದ್ಯ ಸ್ನೇಹ? ನಾಸಿ ಒಂದು ಗೊತ್ತಿದೆ ರೈಸ್ ಅಂತ. ಇದು ನಾಸಿ ಚಾಂಪೋರ್ ಅಂತೆ, ಇಲ್ಲಿನ ಬಾಲಿನೀಸ್ ಫುಡ್ ಇದು. ಹೌದು ಮೇಡಮ್. ಮುಖ ನೋಡಿದ್ರೇನು ಅಷ್ಟೇನು ಇಂಪ್ರೆಸಿವ್ ಅನಿಸ್ತಾ ಇಲ್ಲ. ಮತ್ತೆ ಇನ್ನೊಂದು ತುಂಬ ಜನರಿಗೆ ಡೌಟ್ ಇರ್ಬೋದು, ಈ ಇಲ್ಲಿ ಬಂದಾಗ ಕರೆನ್ಸಿ ವ್ಯವಹಾರ ಎಲ್ಲ ಹೇಗೆ ಮಾಡ್ತೀರಿ ನೀವು, ಇಂಡಿಯಾದಿಂದಲೇ ತಗೊಂಡು ಬರ್ತೀರಾ ಅಂತೇಳಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಬಾಲಿಯಲ್ಲಿ ಇವತ್ತು ನಮ್ಮ ಎರಡನೇ ದಿನ. ಬೆಳಿಗ್ಗೆ 9:30 ಅಷ್ಟೊತ್ತಿಗೆ ಬ್ರೇಕ್ಫಾಸ್ಟ್ ಅನ್ನ ಮುಗಿಸಿದ್ವಿ, ಯಾಕೆಂದ್ರೆ ನಾವು ಏಳೋದೇ ಲೇಟ್ ಆಯಿತು. ನಮ್ಮ ಅಲಾರ್ಮ್ ಇಂಡಿಯನ್ ಟೈಮ್ ಪ್ರಕಾರ ಸೆಟ್ ಆಗಿತ್ತು, 9 ಗಂಟೆಗೆ ಹೊರಡಬೇಕಾದವರು 9:30 ತಿಂಡಿ ತಿಂದು 10 ಗಂಟೆಗೆ ಹೊರಟು ಬಿಟ್ವಿ. ಸಾಧಾರಣ 10:30 ನಾವು ಬಾಲಿ ಡಾಲ್ಫಿನ್ ಅಂತ ಬಾಲಿಯ ತುಂಬ ಫೇಮಸ್ ವಾಟರ್ ಆಕ್ಟಿವಿಟೀಸ್ ನಡೆಸೋ ಸ್ಥಳಕ್ಕೆ ತಲುಪಿದ್ವಿ. ಸಿಕ್ಕಾಪಟ್ಟೆ ವಾಟರ್ ಆಕ್ಟಿವಿಟೀಸನ್ನು ನಾವಲ್ಲಿ ಟ್ರೈ ಮಾಡಿದ್ವಿ. ಬರೀ 1.5 ಗಂಟೆಯಲ್ಲಿ ಸಿಕ್ಕಾಪಟ್ಟೆ ಎಡ್ವೆಂಚರಸ್ ಆ್ಯಕ್ಟಿವಿಟೀಸನ್ನು ನಾವು ಮಾಡಿದ್ವಿ. ಬಟ್ ಈ ಎಡ್ವೆಂಚರಸ್ ಆ್ಯಕ್ಟಿವಿಟಿಗೆ ನಾವು ಸ್ಪೆಂಡ್ ಮಾಡಿದ್ದು ಹತ್ರ 11,000 ಭಾರತೀಯ ರೂಪಾಯಿಗಳು, ಇಂಡೋನೇಷ್ಯಾ ಪ್ರಕಾರ 21,00,000 ರೂಪಾಯಿ ಆಗುತ್ತೆ. ಈ ವಿಡಿಯೋ ಆಲ್ರೆಡಿ ನಮ್ಮ ಟ್ರಾವೆಲ್ ವ್ಲಾಗ್ಸ್ ಚಾನಲಲ್ಲಿ ಅಪ್ಲೋಡ್ ಆಗಿದೆ, ಅಲ್ಲಿ ನೋಡಿಕೊಳ್ಳಿ. ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಮಧ್ಯಾಹ್ನ 12:30 ನಾವು ಬಾಲಿಯ ಪ್ರಸಿದ್ಧ ಉಲುವಾಟು ಟೆಂಪಲ್ಗೆ ತಲುಪಿದ್ವಿ. ಈ ದೇವಸ್ಥಾನ ಎಷ್ಟು ಸುಂದರವಾಗಿತ್ತು ಅಂದರೆ, ಕೆಳಗಡೆ ಪ್ರಪಾತ, ಸುತ್ತಲೂ ಬಂಡೆ, ಸಮುದ್ರದ ನೀರಿನ ಶಬ್ದ, ಆ ಬಂಡೆಗಳ ಅಂಚಿನಲ್ಲಿ ಈ ದೇವಸ್ಥಾನವನ್ನು ಕಟ್ಟಿದ್ದಾರೆ. ನೋಡಲಿಕ್ಕೆ 2 ಕಣ್ಣು ಸಾಲುತ್ತಿರಲಿಲ್ಲ. ಈ ವಿಡಿಯೋ ಕೂಡ ನಮ್ಮ MMK ಟ್ರಾವೆಲ್ ಬ್ಲಾಗ್ಸ್ ಚಾನಲ್ ಅಲ್ಲಿ ಅಪ್ಲೋಡ್ ಆಗಿದೆ, ನೋಡ್ಕೊಳ್ಳಿ. ಮಧ್ಯಾಹ್ನ 3:30 ಟೆಂಪಲ್ ಇಂದ ಹೊರಗೆ ಬಂದ್ವಿ. ಹಿಂದಿನ ದಿನ ಕೂಡ ಸೇಮ್ 3:30 ಊಟ ಮಾಡಿದ್ದು ನಾವು. ಇವತ್ತು ಹಾಗೆ 3:30 ಊಟ ಮಾಡೋ ಪರಿಸ್ಥಿತಿ ಬಂತು. ಆದರೆ 3:30 ಅಂದರೆ ಭಾರತದ ಸಮಯ ಪ್ರಕಾರ 1 ಗಂಟೆ ಅಷ್ಟೇ, ಹಾಗಾಗಿ ನಮಗೆ ಆ ಥರದ್ದೇನು ತೊಂದರೆ ಆಗಿಲ್ಲ. ಇವತ್ತು ಬಾಲಿಯ ಲೋಕಲ್ ಫುಡ್ ಟ್ರೈ ಮಾಡೋಣ ಅಂತೇಳಿ ಬಾಲಿಯ ಟ್ರೆಡಿಷ್ನಲ್ ರೆಸ್ಟೋರೆಂಟಿಗೆ ಬಂದಿದ್ದೀವಿ. ನಿಮಗೆ ಬಾಲಿಯಲ್ಲಿ ವೆಜ್ ಫುಡ್ ಸಿಗಬೇಕು ಅಂದರೆ ಭಾಳ ಕಷ್ಟ ಇದೆ ಕಣ್ರಿ. ನಿಮಗೆ ಅಲ್ಲಲ್ಲಿ ಇಂಡಿಯನ್ ರೆಸ್ಟೋರೆಂಟ್ಗಳು ಸಿಗುತ್ತೆ, ಆದರೆ ಪ್ಯೂರ್ ವೆಜ್ ರೆಸ್ಟೋರೆಂಟ್ಗಳು ಸಿಗೋದು ಭಾಳ ಕಡಿಮೆ. ಇನ್ನು ಇಂಡಿಯನ್ ರೆಸ್ಟೋರೆಂಟ್ಗಳಂತೂ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್. ನಾವು ಹಿಂದಿನ ದಿನ ಮಧ್ಯಾಹ್ನ ಊಟ ಮಾಡಿದ್ದಿತ್ತಲ್ಲ, ಅದು ಹತ್ರ ನಮಗೆ ಭಾರತೀಯ ಕರೆನ್ಸಿ ಪ್ರಕಾರನೇ 2,000 ರೂಪಾಯಿ ಆಯಿತು. ಅಂದರೆ ಒಬ್ಬೊಬ್ಬರಿಗೆ 1,000 ರೂಪಾಯಿ ಲಂಚಿಗೆ ತೆಗೆದಿಡಬೇಕು. ಅದೇ ನೀವು ಟ್ರೆಡಿಷ್ನಲ್ ಬಾಲಿನೀಸ್ ಫುಡ್ ತಿಂದರೆ ನಿಮಗೆ ಜಸ್ಟ್ 200-300 ರೂಪಾಯಿ ಒಳಗೆ ನಿಮ್ಮ ಒಂದು ಲಂಚ್ ಮುಗಿದೋಗುತ್ತೆ. ನೋಡಿಕೊಂಡು ಅಲ್ಲಿನ ಮೆನು ಕಾರ್ಡಲ್ಲಿರೋ ರೇಟ್ ಎಲ್ಲ ನೋಡಿಕೊಂಡು ನೀವು ತಿನ್ನಬೇಕಾಗತ್ತೆ. ಯಾಕಂದರೆ ಕೆಲವೊಂದು ರೆಸ್ಟೋರೆಂಟ್ಗಳು ತುಂಬ ಎಕ್ಸ್ಪೆನ್ಸಿವ್, ಎಸ್ಪೆಷಲಿ ಇಂಡಿಯನ್ ಫುಡ್ಡಲ್ಲಿ ತುಂಬ ಎಕ್ಸ್ಪೆನ್ಸಿವ್ ಇರುತ್ತೆ. ಇನ್ನು ನಿಮಗೆ ತರಕಾರಿಗಳು, ಹಣ್ಣುಗಳು, ಹಂಪಲು ಅದೆಲ್ಲ ನಿಮ್ಗೆ ಅಲ್ಲಲ್ಲಿ ಸಿಗ್ತಾನೆ ಇರುತ್ತೆ, ಅದನ್ನು ಕೂಡ ನೀವು ತಿನ್ಬೋದು. ಇಲ್ಲ ನೀವು ಯಾವ ಹೋಟ್ಲಲ್ಲಿ ಸ್ಟೇ ಆಗ್ತಿರಲ್ವ ಅಲ್ಲಿ ಮೊದಲೇ ಇನ್ಸ್ಟ್ರಕ್ಷನ್ ಕೊಟ್ಟಿರಿ, ನೀವು ವೆಜಿಟೇರಿಯನ್ಸ್ಗಳಾದರೆ ವೆಜ್ ಫುಡ್ಡೇ ಬೇಕು ಅಂತೇಳಿ, ಆವಾಗ ನಿಮ್ಗೆ ಅವರು ವ್ಯವಸ್ಥೆ ಮಾಡಿ ಕೊಡ್ಬೋದು. ಏನಾದ್ರು ಅರ್ಥ ಆಗ್ತಿದ್ಯಾ ಸ್ನೇಹ? ನಾಸಿ ಒಂದು ಗೊತ್ತಿದೆ ರೈಸ್ ಅಂತ. ನಾಸಿ ಉತ್ತಿ ಅಂದರೆ ಸ್ಟೀಮ್ಡು, ಗೋರೆಂಗ್ ಅಂದರೆ ಫ್ರೈಡು. ಇದು ವಾಟ್ ಇಸ್ ಕಚಂಗ್? ಪೀನಟ್. ಏನೆಲ್ಲ ಇದೆ ಕಣ್ರಿ. ಸಾಂಬಾರ್ ಒಂದು ತಿಂದಿದ್ದೀವಿ ಮಲೇಷ್ಯಾಗೆ ಹೋದಾಗ, ಈ ನಮ್ಮ ಸಾಂಬಾರ್ ಥರ ಬಟ್ ಸ್ವಲ್ಪ ಸಿಹಿ ಇರುತ್ತೆ, ಅದೊಂದು ಟ್ರೈ ಮಾಡಿದ್ವಿ. ಓ, ನಾವಿತ್ತು ಪರ್ಪಸ್ಫುಲಿ ಇಂಡಿಯನ್ ಫುಡ್ ಬೇಡ ಅಂತಲೇ ಅವ್ರು ಹೇಳಿದ್ವಿ ಜಾಕಿಗೆ, ಇಲ್ಲೇ ಕರ್ಕೊಂಡು ಬನ್ನಿ ಅಂತ. ಗೊತ್ತಿದ್ದವರು ಹೇಳ್ರಪ್ಪ ಕಾಮೆಂಟ್ ಸೆಕ್ಷನಲ್ಲಿ ಏನಪ್ಪ ಇದು ಅಂತ, ನಾವು ಕೇಳಿ ತಿಳ್ಕೊಂಡು ಆಮೇಲೆ ನಿಮ್ಗೆ ತಿಳಿಸ್ತೀವಿ. ಆಯಿತಾ, ಇಲ್ಲಿ ನೋಡಿ ಸೂಪರ್. ನಮಗೆ ಹಸ್ವಂತೂ ಹೆವಿ ಆಗಿದೆ, ತುಂಬ ಎಷ್ಟು ನೀರು ಕುಡಿದಿದ್ದೀವಿ ಅಂದರೆ. ವಾಟರ್ ಆಕ್ಟಿವಿಟೀಸ್ ವಿಡಿಯೋನ ನೋಡಿ, ನೋಡಲೇಬೇಕು ನೀವು. ಯಾಕೆ ಗೊತ್ತಾ, ಸ್ನೇಹ ಫಸ್ಟ್ ಟೈಮು ಇಷ್ಟು ಧೈರ್ಯ ತಗೊಂಡು ನೀರಿಗೆ ಇಳಿದಿದ್ದ. ನಾನು ಅಂದ್ಕೊಂಡಿದ್ದೆ ದುಡ್ಡು ಕೊಡೋದು ಆಮೇಲೆ ಮರ್ತು ಬಿಡೋದು, ಶಿವ ಅಂದ್ಬಿಡೋದು ಅಂತ. ಯಾಕಂದ್ರೆ ಪ್ರತಿ ಸಲ ಸ್ನೇಹ ಇಳಿಯೋಕೆ ಹೆದರ್ತಿದ್ಲು,
ಇವತ್ತೇನೋ ಧೈರ್ಯ ಮಾಡಿದ್ಲಪ್ಪ ಏನಂತ ಗೊತ್ತಿಲ್ಲ. ಎಸ್ಪೆಷಲಿ ಫಸ್ಟ್ ರೈಡ್ ನಮ್ದು ಹೆವಿ ಇತ್ತು, ಸಿಕ್ಕಾಪಟ್ಟೆ ಹೆವಿ ಇತ್ತು. ಎಸ್ ಓಕೆ, ಆಲ್ ಚಿಕನ್, ಆಲ್ ಚಿಕನ್. ಸೊ ವಾಟ್ ಈಸ್ ದಿಸ್ ನೇಮ್? ನೇಮ್ ಮಾಸಿ ಚಂಪು. ಮಾಸಿ ಚಂಪು, ಚಂಪುರ್ ಮೀನ್ಸ್ ಮಿಕ್ಸ್. ಓಕೆ, ಇದು ನಾಸಿ ಚಾಂಪೋರ್ ಅಂತೆ. ಇಲ್ಲಿನ ಬಾಲಿನೀಸ್ ಫುಡ್ ಇದು, ಇಂಡೋನೇಷ್ಯನ್ ಫುಡ್. ಸೊ ಇದ್ರಲ್ಲಿ ಏನೆಲ್ಲ ಇದೆ ನೋಡಿ, ರೈಸ್ ಇದೆ, ಪಲ್ಯ, ಆಮೇಲೆ ನಮ್ಮ ಪಲ್ಯ ಇದೆ, ಆಮೇಲೆ ಇದೇನೋ ಒಂದು ಸ್ಟಿಕ್ ಥರ, ಲಾಲಿಪಾಪ್ ಥರ ಒಂದು ಕೊಟ್ಟಿದ್ದಾರೆ. ಮೇನ್ಲಿ ಚಿಕನ್ ಇದೆ ಇದರಲ್ಲಿ, ಮತ್ತು ಬೇರೇನು ಇಲ್ಲ. ಬೇರೇನು ತಿನ್ನಲ್ಲ ಕೂಡ ನಾವು, ಫಿಶ್ ಎಗ್ ಚಿಕನ್ ಮೂರೇ ತಿನ್ನೋದು. ಸ್ವಲ್ಪ ಪೀನಟ್ಸ್ ಹಾಕಿದ್ದಾರೆ, ಆಮೇಲೆ ಏನೋ ಒಂದಿಷ್ಟು ಇದೆ, ಸಾಂಬಾಳಿದೆ, ಇದಕ್ಕೆ ಸಾಂಬಾಳು ಅಂತಾರೆ. ಸೊ ನೋಡೋಣ ಟೇಸ್ಟ್ ಮಾಡಬೇಕು, ಫಸ್ಟ್ ರಿಯಾಕ್ಷನ್ ಆಗಿರುತ್ತೆ ನೋಡೋಣ. ಇಲ್ಲಿಂದಲೇ ಬರಲಿ ಅದು. ಹೌ ಇಸ್ ಇಟ್ ಮೇಡಮ್? ಓಕೆ, ಮುಖ ನೋಡಿದ್ರೆ ಏನು ಅಷ್ಟೇನು ಇಂಪ್ರೆಸಿವ್ ಅನಿಸ್ತಾ ಇಲ್ಲ. ಹೆಂಗೆ? ಓಕೆನಾ? ಸೊ ಸ್ನೇಹ ತಿಂದು ಸರಿ ಇದ್ದಾಳೆ ಅಂದ್ರೆ ನಾನು ಟ್ರೈ ಮಾಡ್ತೀನಿ ಅಂತ, ಹಾಗಾಗಿ ಅವಳಿಗೆ ಫಸ್ಟ್ ತಿಂತಿದ್ದೀನಿ. ವಾವ್, ಟ್ರೈ ಮಾಡ್ತೀನಿ. ನಾಟ್ ಬ್ಯಾಡ್ ರೀ, ಸ್ಟ್ರೀಮ್ ರೈಸು, ಲಿಟಲ್ ಸ್ಪೈಸಿ, ಸ್ವಲ್ಪ ಸ್ಪೈಸಿ ಇದೆ ಅಲ್ವಾ? ಚೆನ್ನಾಗಿದೆ, ಚೆನ್ನಾಗಿದೆ, ಡಿಫ್ರೆಂಟಾಗಿದೆ. ಇಲ್ಲಿ ನೋಡಿ ರೈಸ್ಗೆ ಆ ಸಾಂಬಾರು ಇದೆಯಲ್ಲ, ಅದು ತಿಂದ ನಂತರ ಸ್ಲೋಲಿ. ಏ ಪೆಪ್ಪರ್ ಹಾಕಿದ್ದಾರೆ ಒಂದು ಸ್ನೇಹ, ಸರಿ ಪೆಪ್ಪರ್, ನಂಗೆ ಸ್ಮೆಲ್ ಬರ್ತಾ ಇದೆ ಪೆಪ್ಪರ್ ಇದು. ರೈಸು ಸ್ಟೀಮ್ಡು, ಸ್ಟೀಮ್ ರೈಸ್, ಬಟ್ ನೋಡ್ಲಿಕ್ಕೆ ಬೇರೆ ಥರ ಇದೆ, ಸ್ವಲ್ಪ ಗಟ್ಟಿ ಇದೆ, ಸ್ವಲ್ಪ ಲೈಟಾಗಿ. ನೈಸ್, ನಾಸಿ ಚಾಂಪೋರ್. ನಮ್ದು ನಾಸಿ ಲೆಮಾಕ್ ಆಯ್ತು, ನಾಸಿ ಗೋರೆಂಗ್ ಆಯ್ತು. ನಾಸಿ ಲೆಮಾಕ್ ತುಂಬ ಚೆನ್ನಾಗಿತ್ತು ಅಲ್ವಾ? ಮೀ ಗೋರೆಂಗ್ ಆಯ್ತು, ಈಗ ನಾಸಿ ಚಾಂಪೋರ್ ತಿಂತಾ ಇದೀವಿ. ನೈಸ್ ನೈಸ್, ಒಳ್ಳೆ ಎಕ್ಸ್ಪೀರಿಯನ್ಸ್. ನಾವು ವಾಪಸ್ ಈಗ ಹೋಟೆಲ್ ಕಡೆ ಹೊರಟಿದ್ವಿ. ಇವತ್ತು ತುಂಬ ಅಂದರೆ ತುಂಬ ಅಡ್ವೆಂಚರಸ್ ಇತ್ತು, ತುಂಬ ಹ್ಯಾಪಿನಿಂಗ್ ಡೇ ಇವತ್ತು. ತುಂಬ ಟೈರ್ಡು ಆಗಿದೆ ಒಂದು ಲೆಕ್ಕದಲ್ಲಿ. ಸೊ ಇವತ್ತು ಮಜಾ ಏನಂದ್ರೆ, ನಾಳೆ ಸ್ನೇಹ ಅರ್ಲಿ ಮಾರ್ನಿಂಗ್ ಹೋಗ್ಬೇಕಂತೆ, ನಾಳೆನೂ ತುಂಬ ಅಡ್ವೆಂಚರ್ ಇದೆ. ಮತ್ತೆ ಬಾಲಿ ಸ್ವಿಂಗು ಸಹ ನಾವು ಟ್ರೈ ಮಾಡ್ತಾ ಇದೀವಿ. ತುಂಬ ಫೇಮಸ್ ಅದು ಬಾಲಿ ಸ್ವಿಂಗ್, ದೊಡ್ಡ ಗುಡ್ಡದ ಮೇಲಿಂದ ಜೋಕಾಲಿ ಹಾಕಿ ನಮ್ಮ ದೂಡ್ ಬಿಡ್ತಾರೆ. ಹೌದು, ನೆಸ್ಟ್ ಇದೆ, ಸ್ವಿಂಗ್ ಇದೆ, ಚಿಕನ್ ನೆಸ್ಟ್ ಇದೆ, ಏನೇನೋ ಏನೇನೋ ಇದೆ ಅಂತೆ. ಅದು ನಾಳೆ ನೋಡೋಣ. ಅದಕ್ಕೆ ಜಾಕ್ ಅವ್ರು ಏನು ಹೇಳಿದಾರೆ, ನಾಳೆ ಬೇಗ ಹೊರಡಿ, ಪ್ಲಸ್ ಇಂಡೋನೇಷ್ಯನ್ ಟೈಮ್ ಇಡಿ ಅಂತ ಹೇಳಿದ್ದಾರೆ. ಇದಂತೆ ಜಾಕ್, ಯಾಕಂದ್ರೆ ಇವತ್ತು ಆ್ಯಕ್ಚುಲಿ ಮಿಸ್ಟೇಕ್ ಆಗಿದ್ದೆ ಅಲ್ಲಿ ಗೊತ್ತಾ, ಸ್ನೇಹಂದು ಮೊಬೈಲಲ್ಲಿ ನೆಟ್ವರ್ಕ್ ವೈಫೈ ಆನ್ ಇಡಿ ಅಂತ ಹೇಳಿದ್ದೆ ನಾನು ಸ್ನೇಹಂಗೆ. ಇವಳು ಏನು ಮಾಡ್ತಾ ಅಂದರೆ, ಪ್ರತಿದಿನ ಮಲಗೋ ಮೊದಲು ಡೇಟಾ ವೈಫೈ ಎಲ್ಲ ಆಫ್ ಮಾಡಿ ಮಲಗಿದ್ದಲ್ಲ, ಅದು 12 o'clock ವರ್ಕ್ ಆಗ್ತಿತ್ತು ಅದರಲ್ಲಿ. ಅದೇನಾಯ್ತಂದರೆ, ನಮ್ಮ ಮೇನ್ ಟೈಮ್ ಇದೆಯಲ್ಲ, ಇಂಡಿಯನ್ ಟೈಮನ್ನೇ ಪ್ರೈಮರಿ ಟೈಮ್ ಅಂತ ತಗೊಂಡು ಎಲ್ಲ ಪ್ರಕಾರ ಅದೇ ಇಂಡಿಯನ್ ಟೈಮಲ್ಲಿ ಹೊಡ್ಕೊಬೇಕಿತ್ತು, ಬಟ್ ಅದಕ್ಕಿಂತ ಮೊದಲೇ ಎದ್ವಿ ದೇವ್ರದಯಿಂದ. ಸೊ ನಾವಿವತ್ತು ಆ್ಯಕ್ಚುಲಿ ಎದ್ದಿದ್ದು ಎಷ್ಟೊತ್ತಿಗೆ ಅಂದರೆ, 8 o'clock ಎದ್ವಿ, ಇಂಡಿಯನ್ ಟೈಮ್ ಪ್ರಕಾರ 5:30 ಅದು. ಸೊ ಬೇಗನೆ ಎದ್ದಿದ್ದೀವಿ ಆ್ಯಕ್ಚುಲಿ, ಬಟ್ ಇನ್ನಿನ ಪ್ರಕಾರ ಸ್ವಲ್ಪ ಲೇಟ್ ಆಯ್ತು ಅಷ್ಟೆ. ಮತ್ತು ಇನ್ನೊಂದು, ತುಂಬ ಜನರಿಗೆ ಡೌಟ್ ಇರ್ಬೋದು, ಈ ಇಲ್ಲಿ ಬಂದಾಗ ಕರೆನ್ಸಿ ವ್ಯವಹಾರ ಎಲ್ಲ ಹೇಗೆ ಮಾಡ್ತೀರಿ ನೀವು, ಇಂಡಿಯಾದಿಂದಲೇ ತೊಗೊಂಡು ಬರ್ತೀರಾ ಅಂತೇಳಿ. ಈಗ ಆ್ಯಕ್ಚುಲಿ ಹೇಳ್ಬೇಕಂದ್ರೆ, ಟೆಕ್ನಾಲಜಿ ತುಂಬ ಡೆವಲಪ್ ಆಗಿದೆ. ನಿಮಗೆ ಗ್ಲೋಬಲ್ ಫೋರೆಕ್ಸ್ ಕಾರ್ಡ್ಸ್ ಅಂತೆಲ್ಲ ಸಿಗುತ್ತೆ, ಬ್ಯಾಂಕಲ್ಲೂ ಸಿಗುತ್ತೆ, ಇಲ್ಲಾಂದರೆ ಥರ್ಡ್ ಪಾರ್ಟಿ ವೆಂಡರ್ಸ್. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ ನಿಯೋ ಗ್ಲೋಬಲ್ ಕಾರ್ಡ್ ಅಂತಿದೆ. ಅದೇನೆಂದರೆ, ನೀವು ಯಾವುದೇ ದೇಶಕ್ಕೆ ಹೋದರೂ ನೀವು ಅಲ್ಲಿ ಮೆಷಿನ್ ಸ್ವೈಪ್ ಮಾಡ್ಬೋದು, ಅವರ ಕರೆನ್ಸಿಯಲ್ಲೇ ನಿಮಗೆ ಅಂದರೆ ಕಟ್ಟಾಗುತ್ತೆ, ಮತ್ತು ಬೇರೆ ಏನು ಎಕ್ಸ್ಟ್ರಾ ಚಾರ್ಜ್ ಇರಲ್ಲ. ಆ ದಿನ ಏನು ಕನ್ವರ್ಷನ್ ರೇಟ್ ಇದೆಯಲ್ಲ, ಆ ಕನ್ವರ್ಷನ್ ರೇಟಲ್ಲೇ ಕಟ್ಟಾಗುತ್ತೆ, ಎಕ್ಸ್ಟ್ರಾ ಚಾರ್ಜಸ್ ಅಂತಿಲ್ಲ. ಆಮೇಲೆ ನೀವು ATM ವಿಡ್ರಾವಲು ಮಾಡ್ಕೋಬೋದು. ಆ್ಯಕ್ಚುಲಿ ನೀವು ಬೇರೆ ಕಡೆ ಎಕ್ಸ್ಚೇಂಜ್ ಸೆಂಟ್ರಿಗೆಲ್ಲ ಹೋದರೆ ಒಂದು ಸಣ್ಣ ಪುಟ್ಟ ಕಮಿಷನ್ ತಗೋತಾರೆ, ಕೆಲವ್ರು ತಗೊಳ್ಳಲ್ಲ ಅಂದರೂ ಒಂದು ಸಣ್ಣ ಕಮಿಷನ್ ತಗೋತಾರೆ. ಇದರಲ್ಲೆಲ್ಲ ಯಾಕಂದರೆ, ನೀವು ATM ವಿಡ್ರಾವಲ್ ಮಾಡ್ಬೇಕಾದ್ರೆ ಒಂದಿಷ್ಟು 300-400 ರುಪೀಸ್ ಚಾರ್ಜ್ ಮಾಡ್ತಾರೆ. ಬಟ್ ನಾವು ಇಲ್ಲಿ ಬಂದು ಒಂದೇ ಸಲ ನಮ್ಮ ಪ್ಲ್ಯಾನ್ ಮಾಡಿ ಇಷ್ಟು ಖರ್ಚಾಗ್ಬೋದು ಅಂತೇಳಿ ಒಂದು ವಿಡ್ರಾವಲ್ ಅಥವಾ ಮ್ಯಾಕ್ಸ್ ಟು 2 ವಿಡ್ರಾವಲ್ ಮಾಡ್ತೀವಿ. ಸೊ ಹಾಗಾಗಿ ATM ವಿಡ್ರಾವಲ್ ಮಾಡಿದಾಗ ನಮ್ಗೆ ಇಲ್ಲಿನ ಕ್ಯಾಶ್ ಕೂಡ ಸಿಗುತ್ತೆ,
ಹೆಚ್ಚಿನ ಕಡೆ ಇವತ್ತು ಮೆಷಿನ್ ಸ್ವೈಪ್ ಮಾಡ್ತಾರೆ. ಬಟ್ ಏನಂದರೆ ಕೆಲವು ಕಡೆ ನಿಮಗೆ ಎಕ್ಸ್ಟ್ರಾ ಚಾರ್ಜ್ ಹಾಕ್ತಾರೆ ಮೆಷಿನ್ ಸ್ವೈಪ್ ಮಾಡ್ಬೇಕಾದ್ರೆ, ಒಂದು 2% 3%. ಆ್ಯಕ್ಚುಲಿ ಕಾರ್ಡ್ ಅವ್ರು ಹಾಕೋದಲ್ಲ, ಕಸ್ಟಮರ್ಸೇ ಹಾಕ್ತಾರೆ. ಸೊ ನನಗೆ ಒಂದೆರಡು ಪ್ಲೇಸಲ್ಲಿ ಅನುಭವ ಆಯ್ತು. ಇಲ್ಲಿ ತುಂಬ ಲೋಕಲ್ ವೆಂಡರ್ಸ್ ಇರ್ತಾರಲ್ಲ, ಅವರೆಲ್ಲಾದರೂ POS ಮೆಷಿನ್ ಇಟ್ಕೊಂಡಿದ್ದಿದ್ರೆ ಒಂದು 2-3% ಮೊದಲೇ ಹೇಳ್ತಾರೆ ಮಾತ್ರ, ಆಯಿತಾ, ಐ ವಿಲ್ ಚಾರ್ಜ್ ಮೋರ್ ಅಂತ ಹೇಳ್ತಾರೆ. ಐದರ್ ಯು ಗಿವ್ ಕ್ಯಾಶ್ ಆರ್ ಐ ವಿಲ್ ಚಾರ್ಜ್ ಮೋರ್ ಅಂತ ಹೇಳ್ತಾರೆ. ಸೊ ಹೇಳ್ತಾರಲ್ಲ ಅದು ದೊಡ್ಡದು, ನಾನು ಹೇಳಿದೆ ಏನು ಕೆಲಸ ಮಾಡಲ್ಲ ಅವರು. ಸೊ ಎಸ್, ಇವತ್ತಿನ ವಿಡಿಯೋ ನಾವು ಇಲ್ಲೇ ಎಂಡ್ ಮಾಡ್ತಾ ಇದ್ದೀವಿ, ಯಾಕಂದರೆ ಇನ್ನೇನು ಜಾಸ್ತಿ ಅಡ್ವೆಂಚರ್ ಇಲ್ಲ, ರೂಮಿಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡೋದಷ್ಟೇ. ಸೊ ನಾಳೆ ಒಂದು ಫ್ರೆಶ್ ಡೇ ಜೊತೆಗೆ ಒಂದು ಫ್ರೆಶ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಅದ್ರ ತನಕ ಟೇಕ್ ಕೇರ್, ಬಾ ಬಾಯ್, ಲವ್ ಯು ಆಲ್, ಸೀ ಯು. ಇಲ್ಲಿನ ಕರೆನ್ಸಿ ನೋಟೆಲ್ಲ ನೋಡ್ರಿ, ಈ ಇದು ಫಸ್ಟ್ ಇದೆಯಲ್ಲ, 1,000 ಅಂತ ಇದೆಯಲ್ಲ, ಇದು ಚಾಕ್ಲೇಟ್ ಸಿಗಲ್ಲ ಇದರಲ್ಲಿ, 1,000 ಅಂತ ಬರ್ದಿದ್ದಷ್ಟೇ. ಇಲ್ಲಿ ಇದು ಹೈಯೆಸ್ಟ್ ಡಿನಾಮಿನೇಷನ್ ಇದು, ಇದು ನೋಡಿ ತೋರಿಸ್ತೀನಿ, ಇದು ಹೈಯೆಸ್ಟ್ ಡಿನಾಮಿನೇಷನ್ ಆಯಿತಾ, 1,00,000. ಸೊ ನಮ್ಮಲ್ಲಿ 500 ರೂಪಾಯಿ ಹೆಂಗಿದೆಯೋ ಇಲ್ಲ ಹಾಗೆ, ನೀವು ಕನ್ವರ್ಷನ್ ಮಾಡಿದರೆ 500 ರೂಪಾಯಿದು ಕನ್ವರ್ಷನ್ ಮಾಡಿದರೆ ಹತ್ರ ಇಷ್ಟೇ ಬರುತ್ತೆ, 96K 97K ಏನೋ ಬರುತ್ತೆ.